ಏನು ಮಾತಾಡ್ಸಕ್ಕ ನಿಂಗೆ ಯಾರು ಬಂದರು ಇಲ್ಲಿ ನೋಡಿ ಡೇಸಿ ಬಂದಿದ್ದಾಳೆ ಏನು ಮಾತಾಡಿಸ್ಬೇಕಾ ಹೌದಾ ಪೂರಿ ತಿಂದ ಬೆಳಗ್ಗೆ ಹಾಂ ಪೂರಿ ತಿಂದ ಇನ್ನೂ ಮುದ್ದು ಮಾಡಬೇಕ ನಿಂಗೆ ಎಷ್ಟು ಮುದ್ದು ಮಾಡಲೆ ಹೋಗಿ ಮಾಡಲ್ಲ ಮುದ್ದು ಮಾಡಬೇಕಾ ಮುದ್ದು ಮಾಡಬೇಕಾ ನಿಂಗೆ ಹೌದಾ ಹೋಗಿ ಮಾಡಲ್ಲ ಹೋಗು ಮಾಡಲ್ಲ ಮಾಡ ಮುದ್ದು ಮಾಡಲ್ಲ ನಿಂಗೆ ಮಾಡಲ್ಲ ಹೋಗು ರಾಣಿ ಕರ್ಕೊಬರ್ತೀನಿ ಇಲ್ಲೋಡು ಬಾಯಿ ಮುದ್ದು ಮಾಡಬೇಕಾ ನಿಂಗೆ ಮುದ್ದು 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 ಮಾಡಬೇಕಾ ಇಲ್ಲೋಡು ಇಲ್ಲಿ ವಿಡಿಯೋ ಹಾಯ್ ಹೇಳು ಹಾಯ್ ಹಾಯ್ ಹರಿ ಓಂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇಲ್ಲ ಸ್ವಲ್ಪ ಚೆನ್ನಾಗಿದ್ದೀನಿ ಯಾಕೆಂದ್ರೆ ಇನ್ನೂ ವಾಯ್ಸ್ ಸರಿ ಹೋಗಿಲ್ಲ ಇವತ್ತು ತುಂಬ ಖುಷಿಯಾಗೂ ಕೂಡ ಇದ್ದೀನಿ ನಾನು ನನ್ನ ಅಪ್ಪನ ಮಗಳು ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಒಂದು ಸ್ನೇಕ್ ರೆಸ್ಕ್ಯೂ ಮಾಡಿದೆ ಅವ್ರ ಮನೆ ವಾಷಿಂಗ್ ಮೆಷಿನ್ ಪೈಪ್ ಒಳಗೆ ಹೊರಟೋಗಿತ್ತು ನಮ್ಮ ಮನೆ ಹತ್ರ ಇದ್ದಾರೆ ಅವ್ರ ಮನೆ ಪೈಪ್ ಒಳಗೆ ಹೊರಟೋಗಿತ್ತು ಅದನ್ನು ಬಕೆಟಲ್ಲಿ ಹಿಡಿದು ಬಕೆಟ್ನ ಕವರ್ ಮಾಡಿ ಅದನ್ನು ಫೀಲ್ಡ್ಗೆ ಕಳಿಸ್ತೆ ಅಲ್ಲಿ ಬಿಡಿ ಅಂತ ಸೊ ನಮ್ಮಪ್ಪ ಮಾಡ್ತಾ ಇದ್ದದನ್ನು ನೋಡಿ ಇವಾಗ ಮಾಡಿದ್ದು ತುಂಬ ಖುಷಿನೇ ಆಯಿತು ನನಗೆ ಅವ್ರು ಮುಂಚೆ ಎಲ್ಲ ಹಾಗೆ ಅವೆಲ್ಲ ಹಿಡಿತಾ ಇದ್ರು ನಮ್ಮ ಬಾವಿಗಳಲ್ಲೆಲ್ಲ ತುಂಬ ಇರ್ತಾ ಇದ್ರು ಸೊ ಅವಾಗೆಲ್ಲ ಹಿಡಿತಾ ಇದ್ರಲ್ಲ ಇವತ್ತು ಆ ಧೈರ್ಯ ಸುಮಾರು ವರ್ಷಗಳಾದ್ಮೇಲೆ ನಾನು ಹಾವನ ಮುಟ್ಟಿದ್ದೀನಿ ಏನೋ ಒಂಥರ ಪ್ರೌಡ್ ಫೀಲಿಂಗ್ ಇವತ್ತು ಬೆಳಗ್ಗೆಯಿಂದ ಖುಷಿಯಾಗೋಯ್ತು ನನ್ನ ಮಕ್ಕಳಂತೂ ನಮಗೆ ತೋರಿಸಲ್ವಾ ನಮಗೆ ತೋರಿಸಲ್ವಾ ನೀವು ಅಂತ ಒಟ್ನಲ್ಲಿ ಇವತ್ತು ಖುಷಿ ಆಯಿತು ಬೆಳಗ್ಗೆ ಚಿಕನ್ ಆಯಿತು ಪೂರಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಈಗ ಅಡುಗೆಗೆ ಇಟ್ಟಿದ್ದೇನೆ ಮೆಣಸಿನ ಸಾರು ಸ್ವಲ್ಪ ಕುಡಿಯೋಣ ಅಂತ ಹೇಳಿ ಮತ್ತು ಎಲ್ಲರಿಗೂ ಇಷ್ಟ ನಮ್ಮನೇಲಿ ಕುಡಿತಾರೆ ನಾನು ಮಾಡ್ತೇನಲ್ಲ ಆ ಥರ ಆದರೆ ಕುಡಿತಾರೆ ಈಗ ನಾನು ಸ್ವಲ್ಪ ಇನ್ನೊಂದು ಚೂರು ನೋಸ್ ಬ್ಲಾಕಿಂಗ್ ಇದೆಯಲ್ಲ ಅದಕ್ಕೆ ಈಗ ಶುಂಠಿ ಟೀ ಶುಂಠಿ ಟೀ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಆಲೂಗಡ್ಡೆ ಪಲ್ಯಕ್ಕೆ ಮಾಡಿಟ್ಟಿದ್ನಲ್ಲ ಶುಂಠಿ ಸೊ ಅದನ್ನು ವೇಸ್ಟ್ ಮಾಡೋದೇನಂತ ಈಗ ಶುಂಠಿ ಹಾಕಿ ಬೇಯಿಸ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಏನಂತ ಗೊತ್ತಿಲ್ಲ ನಲ್ಲಿ ಬೆಳಗ್ಗೆಯಿಂದ ಖುಷಿ ಆಗ್ತಾ ಇದೆ ಅಡುಗೆಗಿಟ್ಟಿದ್ದೀನಿ ಮನೆ ಕಸ ಎಲ್ಲ ಗುಡಿಸಿ ಆಯಿತು ನೆಕ್ಸ್ಟ್ ಇನ್ನು ಸ್ವಲ್ಪ ಬಟ್ಟೆ ಇದೆ ಅರ್ಧ ಒಗ್ದಿತ್ತು ಇನ್ನು ಅರ್ಧ ಇತ್ತು ಸೊ ಎರಡು ಬಟ್ಟೆನೂ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಹೋಗಬೇಕು ಪುನಃ ಕೆಲಸ ಮಾಡಿ ಇನ್ನು ಸ್ನಾನ ಇನ್ನು ಏನೂ ಆಗಿಲ್ಲ ಈ ನೆಗಡಿ ಮಾತ್ರೆ ತೊಗೊಂಡು ರಾತ್ರಿ ಹೊತ್ತು ಒಂದೊಂದು ಡೋಲೋ ತೊಗೊಂಡು ಬಿಡ್ತಾ ಇದ್ದೀನಿ ಸುಮ್ಮನೆ ಯಾಕೆ ರಿಸ್ಕ್ ಅಂತ ನಾನು ಮಲ್ಕೊಂಡ್ಬಿಟ್ರೆ ನನ್ನ ಮಕ್ಕಳು ಗಂಡ ನಮ್ಮ ಮಾವನ ಯಾರನ್ನೂ ನೋಡ್ಕೊಳ್ಳೋರಿಲ್ಲ ಅದು ಅದಕ್ಕೆ ಇವತ್ತು ಲೇಟ್ ಆಯಿತು ಕೆಲಸ ಎದ್ದಿದ್ದು ಲೇಟು 7 ಆಗೋಯ್ತು ಇವತ್ತು ಎದ್ದು ಹೊಡಿದ್ದು 6:30 ಎಚ್ಚರ ಆಯಿತು ಅಂದರು ಇನ್ನೊಂದು 5 ನಿಮಿಷ ಅಂದ್ಕೊಂಡು ಹೋದರೆ 1/2 ಅವರ್ ಜಾಸ್ತಿನೇ ಆಗೋಯ್ತು
ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ನಾನು 12:30 ಅಷ್ಟೊತ್ತಿಗೆ ಕೆಲಸ ಮುಗಿಸ್ಬಿಟ್ಟು ಅಂಗಡಿಗೂ ಹೋಗಬೇಕು. ಸೊ ಅಂಗಡಿಗೆ ಹೋಗ್ತಾ ನಿಮ್ಮ ಜೊತೆ ಸಿಗ್ತೀನಿ. ಈಗ ಜಿಂಜರ್ ಟೀ ಕುಡಿತಾ ಇದ್ದೀನಿ. ಸೊ ಜಿಂಜರ್ ಟೀಗೆ ಸ್ವಲ್ಪ ಲೆಮನ್ನ ಈಗ ಜಿಂಜರ್ ಟೀಗೆ ಸ್ವಲ್ಪ ಹನಿ ಫ್ಲೇವರ್ಗೆ ಅಂತ ಹಾಕೊಂಡು ಕುಡಿತಾ ಇದ್ದೀನಿ. ಸೊ ಜಿಂಜರ್ ಟೀ ಇದರಲ್ಲಿ ಬೆನಿಫಿಟ್ಸು ಇದನ್ನು ಅಷ್ಟೇ, ತುಂಬ ಆಯುರ್ವೇದಿಕ್ ಮೆಡಿಸನ್ಸಲ್ಲಿ ಯೂಸ್ ಮಾಡ್ತಾರೆ. ಇದು ನಮಗೆ ಏನು ಲೂಸ್ ಮೋಷನ್ ಅಂತ ಹೇಳ್ತೀವಿ, ಆವಾಗ ನಾವು ಸ್ಟ್ರೆಸ್ ಆಗಿಬಿಟ್ಟಿರ್ತೀವಿ, ಸುಸ್ತಾಗ್ಬಿಡ್ತೀವಿ, ಆವಾಗ ಕುಡಿಬೋದು. ಮತ್ತು ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ, ಅಸ್ಮಾದವ್ರಿಗೆ ಒಳ್ಳೆಯದು, ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಈಗ ಕೊರೋನಾ ಟೈಮ್ ಅಂತ ಅಂದರೆ ನಮ್ಮ ಇಮ್ಯುನಿಟಿನೂ ಕೂಡ ಬೂಸ್ಟ್ ಮಾಡುತ್ತೆ. ಇದು ಫರ್ಟಿಲಿಟಿ ಅಂದರೆ ವುಮನ್ಸ್ ಫರ್ಟಿಲಿಟಿ ಏನಿದೆ ಆ ಅಂಡಾಣುನ ಇದು ಪ್ರೊಡ್ಯೂಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತಂತೆ. ಇದರಲ್ಲಿ ಜಿಂಜಿರೋಲ್ ಅಂತ ಒಂದು ಪ್ರಾಪರ್ಟಿ ಇರುತ್ತೆ, ಅದು ಫರ್ಟಿಲಿಟಿಗೆ ತುಂಬ ಹೆಲ್ಪ್ ಮಾಡುತ್ತಂತೆ. ಯಾರು ನಮಗೆ ಇನ್ನು ಮಕ್ಕಳಾಗ್ತಾ ಇಲ್ಲ ಆ ಥರ ಎಲ್ಲ ಹೇಳ್ತಾರಲ್ವಾ, ಸೊ ಅವರು ಇದನ್ನು ಅವ್ರ ಮೆಡಿಸಿನ್ಸ್ ಜೊತೆ ಇದನ್ನು ಸೇರಿ ಒಂದು ಕಪ್ ಡೈಲಿ ಟೀ ಕುಡಿದ್ರೆ ಆ ಫರ್ಟಿಲಿಟಿಗೂ ಹೆಲ್ಪ್ ಮಾಡುತ್ತಂತೆ. ಮತ್ತು ಇದು ಕಾಫ್ಗೆ, ಕೋಲ್ಡ್ ಕಾಫು ಎಲ್ಲನೂ ಒಳ್ಳೆಯದು. ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೂ ಅಷ್ಟೇ ಜಿಂಜರ್ ಟೀನ ಪ್ರಿಫರ್ ಮಾಡ್ತಾರೆ ಡಾಕ್ಟರ್ಸು. ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಜಿಂಜರ್ ಟೀ. ಮತ್ತು ಏನೇ ನಮಗೆ ಅಲರ್ಜಿಕ್ ಇರತ್ತೆ ಅದಕ್ಕೂ ತುಂಬ ಬೆನಿಫಿಷಿಯಲು ಜಿಂಜರ್ ಟೀ ಮಾತ್ರ. ಇದು ಹೇರ್ ಲಾಸ್ಗೂ ಇದು ಮಾಡ್ತಾರೆ. ಇದ್ರ ರಸನ ಡೈಲ್ಯೂಟ್ ಮಾಡಿಕೊಂಡು ಈಗ ಯಾರಿಗೆ ಬಾಲ್ಡ್ನೆಸ್ ಇರುತ್ತೆ ಸೊ ಅವರಿಗೆ ಅಪ್ಲೈ ಮಾಡ್ಕೊತಾ ಬಂದರೆ ಹೇರ್ ಗ್ರೋ ಕೂಡ ಆಗತ್ತಂತೆ ಜಿಂಜರ್ ಟೀಯಿಂದ, ಜಿಂಜರ್ ಸಿರಪಿಂದ. ಸೊ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿದೆ. ಬೆನಿಫಿಟ್ಸ್ ಅಂದರೆ ಯಾಕೆ ಬಿಡಬೇಕಲ್ವಾ, ನೇಚರ್ ನಮ್ಗೆ ಇಷ್ಟೊಂದು ಕೊಡ್ತಾ ಇದೆ. ಸೊ ಅದರಿಂದ ಸ್ವಲ್ಪ ನಾವು ಯೂಸ್ ಮಾಡ್ಕೊಳ್ಳೋಣ, ಮತ್ತು ನೇಚರ್ಗೂ ನಾವು ಹೆಲ್ಪ್ ಮಾಡೋಣ. ಇದನ್ನ ಕೊಡ್ ಖಾಲಿ ಮಾಡಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈಗ ನನ್ನ ಮಕ್ಕಳಿಗೆ ಟಾಸ್ಕ್, ಯಾರ ಪಾತ್ರೆ ಜಾಸ್ತಿ ಜೋಡಿಸ್ತಾರೆ ಅಂತ. ಅವ್ರು ಜೋಡಿಸಿದ್ರೆ ಏನ್ ಗಿಫ್ಟ್? ಮುತ್ತು ಬೇಕಂತೆ. ಸೊ ಈಗ ಪಾತ್ರೆ ಅವರಿಬ್ರು ಜೋಡಿಸ್ತಾರೆ, ನಾನು ತೊಳಿತೀನಿ. ನಾನು ರಸಮ್ಗೆ ರೆಡಿ ಮಾಡ್ಕೋತಾ ಇದ್ದೆ. ಸೊ ನಾನೇನು ಹಾಕ್ತೀನಂದರೆ ಟೊಮ್ಯಾಟೋನ ಬೇಯಿಸಿಟ್ಕೋತೀನಿ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬೇಯಿಸಿಟ್ಕೊಬಿಡ್ತೀನಿ ಮೆಣಸಿನ ಸಾರಿಗೆ. ಸೊ ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟೊತ್ತಿಗೆ ನಾನು ಬಟ್ಟೆ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ನನ್ನ ಮಗಳು ಈಗ ಅವಳಿಗೆ ತುಳಸಿ ಟೀ ಬೇಕಂತೆ, ನಾನು ಜಿಂಜರ್ ಟೀ ಕುಡಿದ್ನಲ್ಲ, ಸೊ ಅವಳಿಗೆ ಈಗ ತುಳಸಿ ಟೀ ಬೇಕಂತೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದೆ ನಾವು, ತುಳಸಿ ಪೌಡರ ಸುಪ್ ಟೀ ಅಂತ. ನಾನು ಲಿಂಕ್ ನೋಡ್ತೀನಿ, ಸಿಕ್ಕಿದ್ರೆ ಹಾಕ್ತೀನಿ. ಇದು ತುಳಸಿ ಒಳ್ಳೇದಲ್ಲ, ಮಕ್ಳಿಗೂ ಒಳ್ಳೆಯದು ದೊಡ್ಡವ್ರಿಗೂ ಒಳ್ಳೆಯದು. ಸೊ ಹೋಲಿ ಬೇಸಿಲ್ಸ್ ಅಂತಲೇ ಹೇಳ್ತಾರೆ ಇದಕ್ಕೆ. ಸೊ ಅವಳು ಟೀ ಮಾಡ್ಕೋತಾ ಇದ್ದಾಳೆ ಈಗ. ಅವಳಿಗೆ ಈ ಥರ ಟೀ ಹೆಸ ಅಂದರೆ ಇಷ್ಟ. ಮತ್ತು ಶಂಕು ಪುಷ್ಪದ ಟೀ ಅದು ಕುಡಿತಾಳೆ, ಮತ್ತು ಹೈಬಿಸ್ಕಸ್ ಟೀ ಕುಡಿತಾಳೆ, ಮತ್ತು
ಅಂತಾನೆ ಇವಾಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡ್ರೆ ಅಂದ್ರೆ ಸ್ಟೌ ಬಗ್ಗೆ ಎಲ್ಲಾ ನಾನು ಹೇಳಿ ಕೊಟ್ಟಿದ್ದೀನಿ ಸೋ ಎಲ್ಲಾ ಮಾಡ್ತಾರೆ ಈ ಟೈಮ್ ಅಲ್ಲಿ ನಾವು ಹೊರಗಡೆ ಹೋಗೋದ್ರಿಂದ ನಮಗೆ ಏನಾಗುತ್ತೆ ಅನ್ನೋದು ನಮ್ಮ ಮೇಲೆ ನಮಗೆ ಗ್ಯಾರಂಟಿ ಇರಲ್ಲ ಸೋ ಮಕ್ಕಳಿಗೂ ಕಲ್ಸಿದ್ರೆ ಅವರು ಏನಾದರೂ ಒಂದು ಮಾಡ್ಕೊಂಡಾದರೂ ತಿನ್ನೋ ಕೆಪಾಸಿಟಿ ಬೇಕಲ್ವಾ ಅವರಿಗೂ ಸೋ ಅದಕ್ಕೆ ನಾನು ಹೇಳ್ಕೊಡ್ತೀನಿ ಯಾರು ಬೈಕೊಂಡ್ರು ಏನು ಬೇಜಾರಿಲ್ಲ ನನಗೆ ನನ್ನ ಮಕ್ಕಳಿಗೆ ನಾನು ಬಿಟ್ಟೋದ್ರು ಅವರು ಸರ್ವೈವ್ ಆಗಬೇಕು ಸೋ ನಾನು ಹೇಳ್ಕೊಡ್ತೀನಿ ಈಗ ಜೀರಿಗೆ ಮೆಣಸು ಕುಟ್ತಾ ಇದ್ದಾಳೆ ರಸಂ ಮೆಣಸಿನ ಸಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೋ ಅದಕ್ಕೆ ಅವಳಿಗೆ ಕುಟ್ಟು ಅಂತ ಹೇಳಿದಿನಿ ಅದನ್ನ ಕುಟ್ಟಿ ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಜಜ್ಜಿ ಇಟ್ಕೋ ಆಯ್ತಾ ಆಮೇಲೆ ಒಗ್ಗರಣೆ ಹಾಕು ಇದಕ್ಕಲ್ಲ ಫಸ್ಟ್ ಪೌಡರ್ ಹಾಕಬೇಕು ಈಗ ನಾನು ಮೆಣಸಿನ ಸಾರು ಮಾಡ್ತಾ ಇದೀನಿ ಸೋ ಪಾತ್ರೆ ಕಾದಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಲಾಕ್ಡೌನ್ ಪ್ರಯುಕ್ತ ನಾನಿನ್ನ ಸ್ಟೀಲ್ ಪಾತ್ರೆ ತಗೊಂಡ್ ಬಂದಿಲ್ಲ ಆ ಕಡೆ ಹೋಗಕ್ಕೆ ಭಯ ಆಗುತ್ತೆ ಯಾಕೆಂದ್ರೆ ನಾವು ಎಲ್ಲ ಒಂದ್ ಸತಿ ಸಫರ್ ಪಟ್ಟಿದೀವಿ ಅದರ ಕಷ್ಟ ಏನು ಅಂತ ನಮಗೂ ಗೊತ್ತು ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ಅಲ್ವಾ ಅಂತ ಹೋಗ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕೊಂಡೇ ಹೊರಗಡೆ ಹೋಗಿ ಹಂಬಲ್ ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ಳಿ ನಾವು ಒಂದ್ಸಲಿ ಸಫರ್ ಮಾಡಿ ಈಗಲೂ ನನಗೆ ಬೆಳಗ್ಗೆ ಹೊತ್ತೆದ್ರೆ ತಲೆ ಸುತ್ತುತ್ತೆ ಮತ್ತೆ ಮುಂಚೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಈ ಸತಿ ತುಂಬಾ ಇನ್ನು ಸ್ಟ್ರಾಂಗ್ ಆಗಿದೆ ಅದರ ಎಫೆಕ್ಟ್ ಯಾಕೆಂದ್ರೆ ನಮ್ಮ ಭಾವನೂ ತೀರ್ಕೊಂಡ್ರು ಮೊನ್ನೆ ತಾನೆ ಸೋ ಎಲ್ಲರೂ ಕೇರ್ಫುಲ್ ಆಗಿರಿ ದಯವಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡೋರು ಅಷ್ಟೇ ಮನೆಯಲ್ಲಿ ಇದ್ರು ಮನೆಯಲ್ಲೇ ಇರ್ತೀವಿ ಹೊರಗಡೆಯಿಂದ ಬರಲ್ಲ ಅಂತ ಅಲ್ಲ ಗಂಡಸರು ಹೊರಗಡೆ ಹೋಗಲೇಬೇಕಾಗುತ್ತೆ ಸೋ ಅವರು ಹೋಗೇ ಹೋಗ್ತಾರಲ್ವಾ ಸೋ ನಾವು ಸೇಫ್ ಆಗಿರೋಣ ಈಗ ಸಾಸಿವೆ ಸಿಡಿದಿದೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತೀನಿ ಹಿಂಗ ಕರಿಬೇವು ಮತ್ತೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತೆ ಅದನ್ನೆಲ್ಲ ಕ್ಯೂಚ್ಕೊಂಡಿದ್ದೀನಿ ಈಗ ಇದು ನಾನು ನಾಟಿ ಟೊಮ್ಯಾಟೊ ಹಾಕ್ತೀನಿ ಸೊ ಅದಕ್ಕೆ ಹುಣಸೆ ನೋಡಿ ಅಷ್ಟು ಅವಶ್ಯಕತೆ ಇರಲ್ಲ ಅದೇ ತುಂಬ ಟ್ಯಾಂಗಿ ಆಗಿರತ್ತೆ ಈಗ ಇದು ಸ್ವಲ್ಪ ಕುದಿಲಿ ಈಗ ಅದು ಸ್ವಲ್ಪ ಕುದಿತಾ ಇದೆ ಈಗ ಸಾರಿಗೆ ಉಪ್ಪು ಕಮ್ಮಿ ಆದರೆ ಉಪ್ಪಿಗೆ ಏನು ಹಾಕ್ಬೇಕು ನಾವು ಅಲ್ವಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಸಾರಿಗೆ ಉಪ್ಪು ಕಮ್ಮಿ ಆದರೆ ಉಪ್ಪಿಗೆ ಏನು ಹಾಕ್ತೀರಾ ಜಸ್ಟ್ ಫನ್ ಅಷ್ಟೇ ಈಗ ಇದು ಕುದಿತಿದೆ ಸ್ವಲ್ಪ ನಾನು ಉಪ್ಪು ಹಾಕಿದ್ದೀನಿ ಈಗ ಕುಟ್ಟಿಟ್ಕೊಂಡಿದ್ನಲ್ಲ ಜೀರಿಗೆ ಮೆಣಸು ನನ್ನ ಮಗಳು ಕುಟ್ಟಿದ್ಲು ಸೊ ಅದನ್ನ ಹಾಕ್ತಾ ಇದ್ದೀನಿ ಈಗ ಒಂದ್ ಕುದಿ ಬಂದಾಗ ಮೆಣಸನ್ನೆಲ್ಲ ಕುಟ್ಟಿರೋದನ್ನ ಹಾಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗ್ ಬಿಡತ್ತೆ ಕುದಿಬೇಕಾದ್ರೆ ನಾವು ಮುಂಚೆನೆ ಹಾಕ್ಬಿಟ್ರೆ ಅದು ಕಹಿ ಕಹಿ ತರ ಬಂದ್ಬಿಡತ್ತೆ ಉಪ್ಪನ್ನ ನಾವು ಗ್ಲಾಸ್ ಜಾರಲ್ಲಿ ಇಟ್ಟರೆ ಒಳ್ಳೇದಂತೆ ಸೊ ಪ್ಲಾಸ್ಟಿಕ್ಕಲ್ಲಿ ಪ್ರಿವೆಂಟ್ ಮಾಡಬೇಕಂತೆ ನಾನು ಇವಾಗ ಕಲ್ತ್ಕೋತಾ ಇದ್ದೀನಿ ಸೊ ಹೊಸದಾಗಿ ನಾನು ಪುಡಿ ಉಪ್ಪಿಗೆ ಮತ್ತು ಅರಳುಪ್ಪಿಗೆ ಮತ್ತು ಸಕ್ಕರೆಗೆ ತೊಗೊಂಡು ಬಂದೆ ಇದು ನಾನು ಶಿವರಾಮಪೇಟೆಯಲ್ಲಿ ತೊಗೊಂಡಿದ್ದು ಮನಸ್ ಮಾರ್ಕೆಟು ಅಂತ ಮೈಸೂರಲ್ಲಿ ಇರೋರಿಗೆಲ್ಲ ಆಬ್ವಿಯಸ್ಲಿ ಗೊತ್ತಿರತ್ತೆ ಅಲ್ವಾ ಸೊ ಅಲ್ಲಿ ತೊಗೊಂಡು ಬಂದಿದ್ದು ಈಗ ಇದು ಸ್ವಲ್ಪ ಕುದಿಲಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು
ಕಲರ್ಫುಲ್ ಆಗಿರುತ್ತೆ. ಇದರಲ್ಲಿ ಅನ್ನ ಅಂತೂ ಎಷ್ಟು ಬೇಕಾದ್ರೂ ಹೋಗುತ್ತೆ, ಡೌಟೇ ಇಲ್ಲ. ಸೊ ಮೆಣಸಿನ ಸಾರು ಅಂದರೆ ಎಲ್ಲರಿಗೂ ಫೇವ್ರೇಟ್ ಅಲ್ವಾ. ಯಾವಾಗಲೂ ಮಸಾಲೆ ಸಾರು ತಿಂತಾ ಇದ್ರೆ ಗ್ಯಾಸ್ಟ್ರಿಕ್ಕು ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಆದಷ್ಟು ಲೈಟಾಗಿ ತಿನ್ನೋಣ. ಈಗ ಇದು ಕುದಿಲಿ, ಈಗ ಮಜ್ಜಿಗೆ ಮಾಡಿಬಿಡ್ತೀನಿ. ನಾನು ಮಜ್ಜಿಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಇಂಗು. ಮತ್ತೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಹುಳಿ ಇಲ್ಲ, ಮೊಸರು ಚೆನ್ನಾಗಿದೆ, ಆದರೂ ಸ್ವಲ್ಪ ಇರಲಿ ಅಂತ ಅಷ್ಟೇ. ಇದು ನಾನು ರಿಲಯನ್ಸ್ ಮಾರ್ಟ್ ಅಲ್ಲಿ ತಗೊಂಡಿದ್ದು, ಚೆನ್ನಾಗಿದೆ ಹ್ಯಾಂಡ್ ಬ್ಲೆಂಡರ್, ಮಜ್ಜಿಗೆಗೆ ಮತ್ತೆ ಏನೇ ಬೀಟ್ ಮಾಡ್ಬೋದು ಅಂದ್ರೂ ಚೆನ್ನಾಗಿರತ್ತೆ. ಸೊ ಇದಾಗಿದೆ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂತೀನಿ. ಈಗಲೇ ಬೇಡ, ಆಮೇಲೆ ಹಾಕೊತೀನಿ. ಅಂಗಡಿಗೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಅಂಗಡಿಗೆ ಮತ್ತೆ ಮಾವನ್ನು ಕೊಡ್ಬೇಕಾದ್ರೆ ಇದನ್ನು ಹಾಕೋತೀನಿ. ಈಗ ಮೆಣಸಿನ ಸಾರು ತುಂಬ ಚೆನ್ನಾಗಿದೆ. ಸೊ ಕಲರ್ ನೋಡೇ ಖುಷಿ ಆಗ್ಬಿಟ್ಟಿದ್ದೀನಿ ನಾನು. ಇದರಲ್ಲಿ ಒಳ್ಳೆ ಬ್ಯಾಟಿಂಗು ಮಾಡ್ಬೋದು. ಜೊತೆಗೆ ಬೆಳಗ್ಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದ್ರದ್ದೇ ಆಲೂ ಬೋಂಡಾನು ಮಾಡಿಬಿಡ್ತೀನಿ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಎತ್ತಿಟ್ರೆ ಹಾಗೇನೆ. ನಾ ಫ್ರಿಜ್ಜಲ್ಲಿ ಹಾಗೆ ಇಟ್ಟರೆ ಹಾಗೆ ಇರುತ್ತೆ. ಸೊ ಅದ್ರ ಬದಲು ಬೋಂಡಾ ಮಾಡಿಬಿಡ್ತೀನಿ, ಮಾಡ್ಬೇಕಾದ್ರೆ ತೋರಿಸ್ತೀನಿ. ಈಗ ಬಜ್ಜಿಗೆ ರೆಡಿ ಮಾಡ್ತಾ ಇದ್ದೆ. ಸೊ ನನ್ನ ಮಗಳು ಅವಳು ಮಾಡ್ತೀನಿ ಅಂತ ಅಂದಳು. ಅದಕ್ಕೆ ಕಡಲೆ ಹಿಟ್ಟು ಹಾಕಿದ್ದೀನಿ, ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಮತ್ತು ಅಜ್ವೈನ್ ಹಾಕಿದ್ದೀನಿ, ಖಾರದ ಪುಡಿ ಹಾಕು ಪಾಪ. ಅವಳಿಗೆ ಹೇಳ್ಕೊಟ್ರೆ ಅವಳು ಮಾಡ್ತಾಳೆ. ಇನ್ನೊಂದು ಸ್ವಲ್ಪ ಇದ, ಇನ್ನೊಂದು ಸ್ವಲ್ಪ ಬೇಕಿಂಗ್ ಸೋಡಾ. ಏ ಇದು 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 ವೈಟ್ ವೈಟ್ ಇದೆ, ಬೇಕಿಂಗ್ ಸೋಡಾ ಇಷ್ಟು, ಸಾಲ್ಟ್ ಹಾಕ. ನನ್ನ ಚುಟ್ಟಿ ನೀಟಾಗಿ ಬೀಟ್ ವಿಸ್ ಮಾಡೋದನ್ನ ತಿರುಗಿಸು. ಇವಳಿಗೆ ಸ್ವಲ್ಪ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಇಬ್ರಿಗೂ ಅಷ್ಟೇ. ಇಬ್ರು ಅಷ್ಟೇ ಹಸ್ಕೊಂಡಂತೂ ಇರಲ್ಲ. ನಾನು ಎಲ್ಲಾದರೂ ಹೋದ್ರೆ ಅವ್ರು ಏನಾದರೂ ಒಂದು ಮಾಡ್ಕೊಂಡು ತಿಂದೇ ತಿಂದಿರ್ತಾರೆ. ನಾನು ಹೊರಗಡೆ ಹೋದ್ರೂ ಏನೂ ಟೆನ್ಷನ್ ಇರಲ್ಲ. ಈಗ ನೀಟಾಗಿ ಬೀಟ್ ಮಾಡಿದಾಳೆ. ನೀರು ಸ್ವಲ್ಪ ಸ್ವಲ್ಪ ಎಷ್ಟು ಸ್ವಲ್ಪ ಇದಕ್ಕೆ ಆಲೂಗೆಡ್ಡೆ ಬೋಂಡಾಗೆ ಸ್ವಲ್ಪ ಗಟ್ಟಿಯಾಗೇ ಇದ್ದರೆ ಚೆನ್ನಾಗಿರುತ್ತೆ ಬ್ಯಾಟರ್. ಒಂಚೂರು ಲಂಪ್ಸ್ ಇದ್ದಂಗೆ ಮಾಡ್ಕೊ, ಆಯಿತಾ? ಈಗ ನಾನು ಹೇಳಿದ್ನಲ್ಲ, ನಾನೇನು ಮಾಡಿರ್ತಾಳೆ ಅವಳು ಕಲ್ತ್ಕೋತಾಳೆ ಅಂತ. ಏನು ಮಾಡಿದ್ದಾಳೆ ಗೊತ್ತಾ? ಇದು ಮಾಡಿದ್ದಾಳೆ ಜಿಲಾಟಿನ್. ನಾನು ನೋಡೇ ಇಲ್ಲ ಅವಳಿಗೆ ಯಾವಾಗ ಮಾಡಿಕೊಂಡು. ನಾನು ಬೆಳಗ್ಗೆಯಿಂದ ಕಿಚನಲ್ಲೇ ಇದ್ದೀನಿ, ಯಾವಾಗ ಮಾಡಿದ್ಲು ಅಂತಲೇ ಗೊತ್ತಿಲ್ಲ ನನಗೆ. ಇದು ಜಿಲಾಟಿನ್ನು ಏನೇನು ಹಾಕಿದೆ? ಮಸ್ಟರ್ಡ್ 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 ಪೌಡರ್ ಮಸ್ಟರ್ಡ್ ಪೌಡರ್ ಮಸ್ಟರ್ಡ್ ಪೌಡರ್ ಮಸ್ಟರ್ಡ್ ಪೌಡರ್ ಕಸ್ಟರ್ಡ್ 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 ಮಸ್ಟರ್ಡ್ ಜಿಲಾಟಿನ್. ಆಮೇಲೆ ಶುಗರ್ ಶುಗರ್ ಇಲ್ಲ. ನೋಡೋಣ ಹೇಗಿದೆ ಅಂತ. ಏನೇನೋ ಮಾಡ್ತಾಳೆ ನನಗೆ ಗೊತ್ತಾಗಲ್ಲ, ಚೆನ್ನಾಗಿದೆ. ಸೊ ಅದಾಯ್ತಾ? ಅದನ್ನ ಬಿಡು ಬಿಡು ಬಿಡು, ಸಾಕು. ಇನ್ನೊಂಚೂರು ನೀರು ಹಾಕ್ಬೇಕು, ಇಷ್ಟೊಂದು ಗಟ್ಟಿ ಇರಬಾರ್ದು. ಹೀಗೆ ಇರಲಿ ಇದರಲ್ಲೇ ವಿಸ್ಕರು.
ಅವ್ರು ಮಾಡ್ಬೇಕಾದ್ರೆ ಅವ್ರ ಜೊತೆ ಸ್ವಲ್ಪ ಇದ್ರೆ ಸರಿ, ನಾವು ಅವ್ರು ಏನಾದ್ರು ಮಾಡೇ ಮಾಡ್ತಾರೆ ಒಟ್ಟಿನಲ್ಲಿ. ಇದಿರಲಿ. ನೆಕ್ಸ್ಟ್ ನಾವು ಕೆನೆನ ಯಾಕಲ್ವಾ ಬಿಸಾಕೋದಲ್ವಾ, ಕೆನೆನ ಬೆಣ್ಣೆನೂ ಮಾಡ್ತೀವಿ. ಸ್ವಲ್ಪ ಫೇಸ್ಗೂ ಹಾಕ್ಕೊಳ್ಳೋಣ. ಸೊ ಕೆನೆ ಹಾಕೋದ್ರಿಂದ ಮಾಯಿಶ್ಚರ್ ಆಗಿರುತ್ತೆ ಸ್ಕಿನ್ನು. ಮತ್ತು ಅರಶಿನ ಹಾಕ್ತಾ ಇದ್ದೀನಿ. ಇವೆರಡನ್ನೂ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕಾಗತ್ತೆ. ನಾನು ಅಡುಗೆ ಮಾಡಿ ಎಲ್ಲಾನು ಕ್ಲೀನ್ ಮಾಡಿಕೊಟ್ಟೆ. ಅವಳಿಗೆ ಹೇಳಿಬಿಟ್ಟಿದ್ದೀನಿ ಡೈಲಿ ಮಾಪಿಂಗ್ ಮಾಡಬೇಡಂತ. ಸೊ ಅವಳು ಮಾಪ್ ಮಾಡ್ತಾಳೆ. ದಿನ ಬಿಟ್ಟು ದಿನ ಡೀಪಾಗಿ ಕ್ಲೀನ್ ಮಾಪ್ ಮಾಡ್ತಾಳೆ. ಡೈಲಿ ಈಗ ನೀರೆಲ್ಲ ಚೆಲ್ಲಿರತ್ತಲ್ಲ ಅವಾಗವಾಗ ಹಾಗೆ ಕ್ಲೀನ್ ಮಾಡಿಬಿಡು ಅಂತ ಹೇಳಿದ್ದೀನಿ. ಸೊ ಅವಳು ಕ್ಲೀನ್ ಮಾಡ್ಕೊಂಡು ಬರ್ತಾಳೆ. ನಾನು ಹಾಲು ಕಾಯಕ್ಕೂ ಇಟ್ಟಿದ್ದೀನಿ, ಎಣ್ಣೆ ಕಾಯಕ್ಕೂ ಇಟ್ಟಿದ್ದೀನಿ. ಬಂದಮೇಲೆ ಆಲೂಗೋಂಡ ಮಾಡೋಣ. ನಾವು ಬಾತ್ರೂಮ್ನ ಡೈಲಿ 2 ನಿಮಿಷ ನಾವು ಬಾತ್ರೂಮ್ಗೆ ಟೈಮ್ ಕೊಟ್ಬಿಟ್ರೆ, ಐ ಮೀನ್ ಕ್ಲೀನಿಂಗ್ಗೆ. ಸೊ ನಾವು ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಬರ್ಡನ್ ಅನ್ಸಲ್ಲ. ಸೊ ಟೈಲ್ಸ್ ಇಲ್ಲೆಲ್ಲ ಅಷ್ಟು ಗಲೀಜ್ ಆಗಲ್ಲ. ನಾವು ಮೇನ್ ಏನು ಸ್ನಾನ ಮಾಡ್ಕೊತೀವಲ್ವಾ ಅಲ್ಲಿ, ಹಾಗಾಗಿ ಕೈ ಆಡಿಸ್ಕೊಂಡು ಸೋಪಿನ ಪುಡಿ ಏನಾದ್ರು ಹಾಕಿ ನಾವು ಫ್ಲೋರಿಂಗು ಅಥವಾ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಡೈಲಿ 2 ಮಿನಿಟ್ಸ್ ಕ್ಲೀನಿಂಗ್ ಮಾಡಿದ್ರೆ ನಾವು ಚೆನ್ನಾಗೂ ಅನಿಸುತ್ತೆ. ಮತ್ತು ಅದು ನಮ್ಗೆ ಕ್ಲೀನ್ ಮಾಡಬೇಕಾದ್ರೆ ಹೆವಿನೂ ಅನಿಸಲ್ಲ. ಸೊ 2 ನಿಮಿಷ ಕ್ಲೀನ್ ಮಾಡಿಬಿಟ್ರೆ ಅದೇ ಚೆನ್ನಾಗಿ ಕ್ಲೀನಾಗೂ ಇರುತ್ತೆ, ವಾಸನೆನೂ ಬರಲ್ಲ. 2 ನಿಮಿಷ ಟೈಮ್ ಕೊಟ್ಟರು ಸಾಕಾಗುತ್ತೆ. ಇಲ್ಲ ಬಗ್ಗೆ ನಾವು ಹಾಗೇನಾದರೂ ವಾಶ್ ಮಾಡ್ಬೋದು, ಇಲ್ಲ ಹಾಕ್ಬೇಕು ಡೊಮೆಕ್ಸು ಆ ಥರ ಏನಾದರೂ ಹಾಕಿ ವಾಶ್ ಮಾಡ್ಕೊಂಡ್ರೆ ಡೈಲಿ 2 ಮಿನಿಟ್ಸ್ ಪಾಚಿನೂ ಕಟ್ಟಲ್ಲ, ಏನೂ ಕಟ್ಟಲ್ಲ, ಇಷ್ಟೇ ಜಾಸ್ತಿ ಇಲ್ಲ. ಈಗ ಒಂದು ಎಷ್ಟು ಕ್ಲೀನ್ ಇದ್ರು ಚಾಲ ಅನ್ಸುತ್ತೆ ಮನೆ. ನಾವು ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟು ಅಷ್ಟು ಅಂತ ಅನ್ಸಲ್ಲ. ಸೊ 2 ನಿಮಿಷ ಟೈಮ್ ಕೊಡಿ, ನಿಮ್ ಟಾಯ್ಲೆಟ್ ಕ್ಲೀನ್ ಆಗಿದ್ರೆ ಅಥವಾ ಬಾತ್ರೂಮ್ ಕ್ಲೀನ್ ಆಗಿದ್ರೆ. ಸಮಯ ಎಲ್ಲಿ ಚಿಕನ್ ಜಲ್ಲಿ ಜಲ್ಲಿ ಇಲ್ಲಿ ತಿನ್ನೋಡು. ಯಾವುದೋ ಬೆಕ್ಕ ಔಸ್ಕೊಂಡಿದೆ ಇಲ್ಲಿ. ಯಾವ್ದಿದು ಅಂಗಡಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ಟೈಮ್ ಆಯ್ತಾಗಿ 1:30. ಅಂಗಡಿಗೆ ಹೊರಟೆ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Take care, bye, see you soon, be safe.